ನಿಜ ಜೆಡಿಎಸ್ ರಾಜ್ಯಾಧ್ಯಕ್ಷ ಶುರು ಮಾಡ್ತಿರುವಂತಹ ಆರೋಪ ಮತ್ತು ಅಲ್ಪಸಂಖ್ಯಾತರ ಮತ ಹೇಗೆ ಜೆಡಿಎಸ್ ನ ಯಾಕೆ ನಂಬ್ತಾ ಇತ್ತು ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಪರವಾಗಿ ಬರ್ತಾ ಇದ್ರು ಅನ್ನುವಂಥದ್ದೆಲ್ಲವೂ ನಿಜ. ಆದರೆ ಈಗ ಅವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದೇ ದೊಡ್ಡ ಗೌಡರು ಮತ್ತು ಕುಮಾರಸ್ವಾಮಿ ಅವರು ಪ್ರಶ್ನೆಯಾಗಿದೆ. ಇದರ ನಡುವೆ ಜೆಡಿಎಸ್ ಮನೆಯಲ್ಲಿ ಅಸಮಾಧಾನದ ಬೆಂಕಿ ಒಂದು ಒತ್ತೂರಿತಾ ಇದೆಯಲ್ಲ, ಇದರಲ್ಲಿ ತಮ್ಮ ಬೇಳೆಯನ್ನ ಅಥವಾ ತಮ್ಮ ಅಡುಗೆ ಬೇಯಿಸ್ಕೊಳ್ಳೋಣ ಅಂತ ಕಾಂಗ್ರೆಸ್ ಮುಂದಾದಂಗೆ ಕಾಣಿಸ್ತಾ ಇದೆ. ಆಪರೇಷನ್ ಹಸ್ತ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಇದೀಗ ಲಿಂಗಾಯತ ಒಕ್ಕಲಿಗ ಸಮುದಾಯದ ಬಳಿಕ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಕಾಂಗ್ರೆಸ್ನ ಕಣ್ಣು ಬಿದ್ದಿದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ದೋಸ್ತಿಯಿಂದ ಜೆಡಿಎಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಅಸಮಾಧಾನಗೊಂಡಿದ್ದು ಜೆಡಿಎಸ್ ಮನೆಯ ಬಂಡಾಯದ ಲಾಭವನ್ನು ಪಡೆಯೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಜೆಡಿಎಸ್ ಮುಸ್ಲಿಂ ಮುಖಂಡರಿಗೆ ಕಾಂಗ್ರೆಸ್ನಿಂದ ಮುಕ್ತ ಆಹ್ವಾನ ಕೊಡಲಾಗಿದೆ. ಖುದ್ದು ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಎಸ್ಎಂ ಡಿಕೆ ಶಿವಕುಮಾರ್ ಅವರೇ ಇಳಿದಂತೆ ಕಾಣಿಸ್ತಾ ಇದೆ. ಇದೀಗ ಮುಂಬರುವಂತಹ ಲೋಕಸಭಾ ಚುನಾವಣೆ ಬಂದೇ ಬಿಡ್ತು, ಇನ್ನೇನು 5-6 ತಿಂಗಳು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೀವಿ. ಹೀಗಿರುವಾಗ ಆಪರೇಷನ್ ಹಸ್ತ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಒಂದು ಕಡೆ ಲಿಂಗಾಯತ ಬಿಜೆಪಿ ಲಿಂಗಾಯತರನ್ನ ಕಡೆಗಣಿಸ್ತಾ ಇದೆ ಅಂತ ದಾಳವರು ಉಳಿಸಿದ್ರು, ಒಕ್ಕಲಿಗರು ಈಗ ಆಲ್ರೆಡಿ ಕಾಂಗ್ರೆಸ್ ಕಡೆ ತಿರ್ಕೊಂಡಂಗೆ ಕಾಣಿಸ್ತಾ ಇದೆ. ಇದರ ನಡುವೆ ಅಲ್ಪಸಂಖ್ಯಾತರು ಡಿವೈಡ್ ಆಗಿದ್ರು, ಸ್ಪ್ಲಿಟ್ ಆಗಿದ್ರು ಒಂದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಾಲಿಗೆ. ಈಗ ಜೆ ಡಿ ಎಸ್ ಬಿಜೆಪಿ ಕಡೆ ಹೋದಾಗ ಹೋಗೋದುಂಟಿ ಅಲ್ಪಸಂಖ್ಯಾತರು, ಈಗ ಹಾಗಾಗಿ ಅದನ್ನು ಬಳಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಎಲ್ಲವೂ ರಾಜಕೀಯ ಸ್ಟ್ರಾಟಜಿ ಅಷ್ಟೇ. ಜೆ ಡಿ ಎಸ್ ಅಲ್ಪಸಂಖ್ಯಾತರಿಗೆ ಗಾಳ ಹೇಗೆ ನೋಡ್ತಾ ಹೋಗೋಣ. ವಿಪಕ್ಷಗಳ ಸಮುದಾಯವಾರು ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಸೇಮ್ ಇಬ್ರಾಹಿಂ ಎಲ್ಲಿದ್ದವರಪ್ಪ ಹಾಗಾದ್ರೆ, ಮುಂಚೆ ಎಲ್ಲಿದ್ದವರು, ಜೆ ಡಿ ಎಸ್ಗೆ ಹೇಗೋದ್ರು, ಈಗ ವಾಪಸ್ ಇಂತಹ ನಾಯಕರುಗಳನ್ನು ಕರೆಸ್ಕೊಳ್ಳೋಕೆ ಮೈತ್ರಿಯಿಂದ ಅಸಮಾಧಾನಗೊಂಡಿರುವ ಮುಖಂಡರನ್ನೇ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಸಮುದಾಯ, ಈಗ ಮುಖಂಡರು ಲೀಡರ್ಗಳು ಬಂದರೆ ಅವರ ಸಮುದಾಯದವರು ಬಿಡ್ತಾರೆ, ಅವರ ಬೆಂಬಲಿಗರು ಬಿಡ್ತಾರೆ, ಆಟೋಮೆಟಿಕ್ ಆಗಿ ಬರ್ತಾರೆ. ಲೀಡರ್ ಯಾವ ಪಕ್ಷಕ್ಕೆ ಹೋಗಿದ್ದಾನೆ ನಮ್ಮ ನಾಯಕ ಅಲ್ಲಿಗೆ ಹೋಗ್ತೀವಿ ಅಂತಾರೆ. ಹಾಗಾಗಿ ಮೈತ್ರಿಯಿಂದ ಅಸಮಾಧಾನಗೊಂಡಿರುವಂತಹ ನಾಯಕರನ್ನು ಗಾಳಕ್ಕೆ ಬೀಳಿಸ್ಕೊಳ್ಳೋದು, ಮುಸ್ಲಿಂ ಮುಖಂಡರನ್ನ ಸೆಳೆಯೋಕೆ ಭರಪೂರ ಅನುದಾನದ ಭರವಸೆ ಕೊಡುವಂಥದ್ದು, ಆಮೇಲೆ ತೀರಾ ಏನು ಕಷ್ಟನೂ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಕಡೆ ಓಲೈಸ್ಕೊಳ್ಳೋದು, ಅವ್ರಿಗೆ ಇದ್ದಿದ್ದು ಎರಡೇ ಆಪ್ಷನ್ ರಾಜ್ಯದಲ್ಲಿ, ಒಂದು ಕಾಂಗ್ರೆಸ್ ಅದು ಬಿಟ್ಟರೆ ಜೆ ಡಿ ಎಸ್. ಹೀಗಿರುವಾಗ ಜೆ ಡಿ ಎಸ್ ತನ್ನ ಒಂದು ಸಿದ್ಧಾಂತವನ್ನು ನಾವು ಸಿದ್ಧಾಂತವನ್ನು ಇಟ್ಕೊಂಡೇ ಬಿ ಜೆ ಪಿ ಜೊತೆ ಹೋಗ್ತೀವಿ ಅಂತಂದರೂ ಕೂಡ ಅದು ನಮ್ಮ ಅಲ್ಪಸಂಖ್ಯಾತ ಬಣದವರು ಅಥವಾ ಸಮುದಾಯದವರು ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ? ದಡ್ರಲ್ಲ ಅಲ್ವಾ? ಓಕೆ, ಬ್ಯಾರಿ ಕಾರ್ಯಕ್ರಮದಲ್ಲಿ 10,000 ಕೋಟಿ ಮೀಸಲು ಭರವಸೆ ಕರಾವಳಿ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ. ಬ್ಯಾರಿ ಆ ಕಡೆ ಜಾಸ್ತಿ ಆ ಜನಾಂಗದವರು, ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಈ ರೀತಿಗೆ ಭರಪೂರ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಮ್ ಎಲ್ ಸಿ ಬಿ ಎಂ ಫಾರೂಕ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಆಹ್ವಾನವನ್ನು ಕೊಟ್ಟಿದ್ದಾರೆ ಎಮ್ ಎಲ್ ಸಿಗೆ. ಸೊ ಈಗ ದೊಡ್ಡ ದೊಡ್ಡ ಲೀಡರ್ಸ್ಗಳನ್ನು ತಮ್ಮ ಮುಖಾಂತರ ಸೆಳೆಯೋದ್ರ ಕಡೆ ಗಮನವನ್ನು ಕಾಂಗ್ರೆಸ್ ಹರಿಸ್ತಾ ಇದೆ. ಈಗ ಸೂಕ್ತ ಕಾಲ ಕಾಂಗ್ರೆಸ್ ಸೇರುವಂತೆ ಹೇಳಿದರೆ ಡಿ ಕೆ ಶಿವಕುಮಾರ್, ಕಬ್ಬಿಣ ಕಾದಾಗಲೇ ಬಡಿಬೇಕು ಅಥವಾ ಅದಕ್ಕೆ ಬೇಕಾಗಿರೋ ಆಕಾರವನ್ನು ಕೊಡಬೇಕು ಅಂತಾರಲ್ಲ, ಹಾಗಾಗಿ ಈಗಾಗಲೇ ಈ ಒಂದು ಮೈತ್ರಿಯಿಂದ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಅಂದರೆ ಆ ನಾಯಕರುಗಳು ಸಿಡಿದೆದ್ದಿದ್ದಾರೆ, ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಹಾಗಾಗಿ ಅದನ್ನು ಬಳಸ್ಕೊಳ್ಳೋಣ ಅಂತ ಕಾಂಗ್ರೆಸ್ನವರು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಇವ್ರ ಬ್ರದರ್ ನಮ್ಮ ಎಮ್ ಎಲ್ ಎ ಆಗ ಸಿಟಿಂಗ್ ಎಮ್ ಎಲ್ ಎ ಕರ್ಕಬರೆಯ ಫರೂಕ್ಗೆ ನಾವೇ ಟಿಕೆಟ್ ಕೊಡ್ತೀವಿ ಅಂತ ಹೀಗಿರಾಕಿ ಹೋಗ್ಲಿ ಪಾಪ, ನಾವು ಯಾರಿಗೂ ಒತ್ತಾಯ ಮಾಡಕ್ ಹೋಗಿರಲಿಲ್ಲ. ಇನಿಮೆ ಅವರು ಅಲ್ಲಿ ಉಳ್ಕೊಂಡು ಎಮ್ ಎಲ್ ಸಿ ಆಗಿದ್ದಾರೆ. ಫಾರೂಕ್ಗೆ ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ಗಿಣಿಗೆ ಹೇಳ್ದಂಗೆ ಹೇಳ್ದು, ನೀನು ರಾಜ್ಯಸಭಾ ಮೆಂಬರ್ ಆಗಯ್ಯ, ಇಲ್ಲಿ ಏನೋ ಭಾಷಣ ಬಿಗಿತಾ ಇದೆ, ಇಲ್ಲಿ ರಾಜ್ಯಸಭೆಗೆ ಕಳಿಸ್ತೀವಿ ಕಾಂಗ್ರೆಸ್ ಪಾರ್ಟಿಯಿಂದ, ಇಲ್ಲಿ ಬಂದು ಅರ್ಜಿ ಹಾಕು ಅಂದ್ರೆ ಇಲ್ಲ ನಮ್ಗೆ ಕುಮಾರಣ ಬಿಟ್ಟರೆ ಇನ್ಯಾರು ಇಲ್ಲ ಅಂತ ಹೇಳಿ ಕುಮಾರಣ ಮುಂದೆ ಸೂಟು ಬಿಟ್ಟು ಹಾಕೊಂಡು ನಿಂತ್ಕೊಂಡ ನಾನು ಇಲ್ಲಿ ನಮ್ ಏನಾಯ್ತದೆ ನೋಡೋಣ ಅಂತ ಅರಗಿಸಿ 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 ಸ್ವಲ್ಪ ರೆಸ್ಟ್ ಕೊಟ್ಟು ಮುಂದಕ್ಕೆ ತಪ್ಪು ಮಾಡಕ್ ಹೋಗ್ಬೇಡ, ಇಡೀ ನಿಮ್ ಸಮುದಾಯ. ಸೊ ಖಾದರ್ ಸಾಹೇಬ್ರೇ, ನೀವೇನ್ ಮಂತ್ರಿ ಇಲ್ಲ ಅಂತ ನಿಮ್ಮವರೇನ್ ನಿಮ್ಗೆ ರೆಕಮೆಂಡ್ ಮಾಡ್ಬೇಕಾಗಿಲ್ಲ, ಮಂತ್ರಿಕ್ಕಿಂತ ನಿಮ್ ಮೇಲ್ಗಡೆ ಕೂತಿದ್ದೀರಿ. ಎಸ್ ಎಂ ಕೃಷ್ಣರವರು ಸ್ಪೀಕರ್ ಆಗಿದ್ರು, ಜಗದೀಶ್ ಶೆಟ್ಟರ್ ಸ್ಪೀಕರ್ ಆಗಿದ್ರು, ನಿಮ್ ಮಳೆ ಬರ ಯಾವತ್ತು ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಸರ್ಕಾರದ ಹಿಂದೆ ಇದ್ದಂತಹ ಮೈತ್ರಿ ಅಂದ್ರೆ ಬಿಜೆಪಿ, ಅದಾದ್ಮೇಲೆ ಮೈತ್ರಿಯನ್ನ ಮುರಿದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಅದ್ರ ಹಿಂದೆ 5 ವರ್ಷ ಆಡಳಿತವನ್ನ ಸಿದ್ದರಾಮಯ್ಯ ಅವರು ನಡೆಸಿದ್ರಲ್ಲ, ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಅಥವಾ ಆ ಸರ್ಕಾರದ ಮೇಲೆ ಕೇಳಿಬಂದಂತಹ ಆರೋಪ ಲಿಂಗಾಯತ ವಿರೋಧಿ ಸರ್ಕಾರ ಅಂತ. ಈಗಲೂ ಕೂಡ ಅದು ಯಾಕೋ ಮುಗ್ದಂತ ಕಾಣಿಸ್ತಾ ಇಲ್ಲ, ಮತ್ತೆ ಆರೋಪ ಸ್ವಪಕ್ಷರಿಂದಲೇ ಕೇಳಿಬರೋಂಗೆ ಕಾಣಿಸ್ತಾ ಇದೆ. ನೋಡಿ, ಅವತ್ತು ಕೂಡ ಸಿದ್ದರಾಮಯ್ಯ ಅವರು ಅವರ ವಿರುದ್ಧ ಲಿಂಗಾಯತ ವಿರುದ್ಧ ವಿರೋಧಿ ಆರೋಪ ಅಂತ ಇದ್ದರೂ ಅದು ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಜೇನುಗೂಡಿಗೆ ಕೈ ಹಾಕಿ ದೊಡ್ಡ ಪೆಟ್ಟನ್ನೇ ತಿಂದಿದ್ರು, ಬರೀ ವಿವಾದಕ್ಕೆ ಗುರಿಯಾಗಿದ್ರು ಮಾತ್ರ ಅಲ್ಲ, ಸರಿಯಾದ ಪೆಟ್ಟನ್ನೇ ತಿಂದಿದ್ರು. ಈಗ ಯಾವುದೇ ವಿವಾದ ಇಲ್ಲ, ಆದರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಅದೇ ಆರೋಪ ಕೇಳಿಬರ್ತಾ ಇದೆ.
ಅವತ್ತು ನಡೆದ ರೀತಿಯಲ್ಲೇ ಡ್ಯಾಮೇಜ್ ಆಗದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಅವತ್ತಿನ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯಗೆ ಲಿಂಗಾಯತ ವಿರೋಧಿ ಹಣೆಪಟ್ಟಿ ಅಂಟುಕೊಂಡಿತ್ತು. ಅದಾದಮೇಲೆ ರಿಸಲ್ಟ್ ಇಲ್ಲಿ ಜನ ತೋರಿಸಿದ್ರು ಯಾರಿಗೇನು ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು. ಈಗ ಸುಭದ್ರ ಸರ್ಕಾರ ಇದ್ರೂ ಕೂಡ ಸ್ವಪಕ್ಷೀಯರು ಲಿಂಗಾಯತ ನಾಯಕರೇ ಲಿಂಗಾಯತ ವಿರೋಧಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ವಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ. ಇದು ಒಂಥರ ಬಿಸಿ ತುಪ್ಪ ಸಿದ್ದರಾಮಯ್ಯ ಅವ್ರಿಗೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಕಾದ್ ನೋಡ್ಬೇಕು. ಅವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಜೇನುಗೂಡಿಗೆ, ಅಂದ್ರೆ ಅದೇ ಈ ಲಿಂಗಾಯತರು ಬೇರೆ ವೀರಶೈವ ಬೇರೆ ಅಂತ ಹೋಗಿದ್ರಲ್ಲ, ದೊಡ್ಡ ಪೆಟ್ಟನ್ನೇ ಕೊಟ್ಟು ಕಳ್ಸಿದ್ರು ಇಡೀ ಒಂದು ಲಿಂಗಾಯತ ಸಮಾಜ. ಅದೀಗ ಮುಗಿದೋಗಿದ್ರು ಕೂಡ ಯಾಕೋ ಅದು ಆ ಸುಳಿಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸಿಲುಕಿಸುವಂತೆ ಕಾಣಿಸ್ತಾ ಇದೆ. ಅವತ್ತು ವಿಧಾನಸಭಾ ಚುನಾವಣೆ ವೇಳೆಯಲ್ಲೇ ಲಿಂಗಾಯತ ವಿರೋಧಿ ಹಣೆಪಟ್ಟಿ ಸಿದ್ದರಾಮಯ್ಯ ಅವರ ಹಣೆಗೆ ಬಂದಿತ್ತು. ಕೆಲ ಸ್ವಾಮೀಜಿಗಳನ್ನ ಕರೆಸಿ ಮೀಟಿಂಗ್ ಮಾಡಿದ್ದು, ಅದಾದ ಮೇಲೆ ಜನ ಎಲೆಕ್ಷನ್ನಲ್ಲಿ ಅವ್ರನ್ನ ತಿರಸ್ಕರಿಸಿದ್ದು ಎಲ್ಲವನ್ನ ನೋಡಿದ್ದೀವಿ ನಾವು, ಹಳೆ ವಿಚಾರ. ಇವತ್ತು ಯಾವುದೇ ವಿವಾದ ಇಲ್ಲ, ಬರೀ ಗ್ಯಾರಂಟಿಗಳ ಕಡೆ ಗಮನ ಕೊಡ್ತಾ ಇದ್ದಾರೆ, ಲೋಕಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ. ಆದರೂ ಕೂಡ ಲಿಂಗಾಯತ ವಿರೋಧಿ ಆರೋಪ ಹುಡುಕೊಂಡು ಸಿದ್ದರಾಮಯ್ಯ ಅವರ ಬಳಿಯೇ ಬರ್ತಾ ಇದೆ. ಏನು ಸುಭದ್ರ ಸರ್ಕಾರ ಇದ್ರೂ ಸ್ವಪಕ್ಷೀಯ ಲಿಂಗಾಯತ ನಾಯಕರಿಂದಲೇ ಆರೋಪ ಕೇಳಿ ಬರ್ತಾ ಇದೆ. ಎಕ್ಸಾಂಪಲ್, ಇದೀಗ ದಾವಣಗೆರೆಯ ಎಮ್ ಎಲ್ ಎ ಆಗಿರ್ಬೋದು, ಅಂದರೆ ಹಿರಿಯ ಲಿಂಗಾಯತ ನಾಯಕರು ಕಾಂಗ್ರೆಸ್ನಲ್ಲಿ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಒಂದು ರೀತಿ ಲಿಂಗಾಯತ ವಿರೋಧಿ ಅನ್ನುವಂತಹ ನಾಯಕನ ಪಟ್ಟವನ್ನು ಕಟ್ಟೋಕೆ ಮುಂದಾಗ್ದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅವರು ಉತ್ತರವನ್ನು ಹೇಳಿದ್ದಾರೆ, ಇಲ್ಲ ರೀ ನಮ್ಮ ಯಾಕೆ ನಾವು ಎಷ್ಟು ಜನಕ್ಕೆ ಸಚಿವರನ್ನಾಗಿ ಮಾಡಿಲ್ಲ, ಲಿಂಗಾಯತರನ್ನ ಎಲ್ಲಿ ಕಡೆಗಣಿಸಿದ್ದೀವಿ, ಕೈ ಬಿಟ್ಟಿದ್ದೀವಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಜನ ಅದನ್ನು ಅಷ್ಟೊಂದು ಸುಲಭವಾಗಿ ಒಪ್ಕೊಳ್ತಾರಾ ಅಥವಾ ರಿಯಾಲಿಟಿ ಏನು, ಇವೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ. ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ನಾಯಕರುಗಳೇ ಅಥವಾ ಅವರ ಪಕ್ಷದ ಸಚಿವರುಗಳೇ ಶಾಸಕರುಗಳೇ ಲಿಂಗಾಯತ ಸಮುದಾಯ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಮೇಲೆ ಮುಗಿಬಿದ್ರೆ ಅದು ನಿಜಕ್ಕೂ ಭರಿಸಲಾಗದ ಒಂದು ದೊಡ್ಡ ಪೆಟ್ಟೆ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಏಳು ಜನ ಮಿನಿಸ್ಟ್ರಿಗಳಿರೋದು ಅಧಿಕಾರಿಗಳು, ಸಿಎಂಗಳಿಲ್ಲ ನನ್ನ ಹತ್ರ ಸಿ ಅಧಿಕಾರಿಗಳು ಅಂತಂದರೆ ಏಳು ಜನ ಮಿನಿಸ್ಟ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಧರ್ಮದವ್ರಿಗೆ ಯಾವ ಜಾತಿಯವ್ರಿಗೂ ಅನ್ಯಾಯ ಆಗಲ್ಲ. ಆಫೀಸರ್ಗಳಿಗೆಲ್ಲ ಮೂಲೆ ಗುಂಪಾಗಿದೆ ಕಾಂಗ್ರೆಸ್ ಸರ್ಕಾರ. ಹೌದು ಹೇಳಿದ ನಿಜ. ನಮ್ಮ ವಿಸೇ ಮಾಸ ಮೀಟಿಂಗ್ ಇತ್ತು, ಆ ಸಮಯದಲ್ಲಿ ಭಾಷಣ ಮಾಡಬೇಕಾದ್ರೆ ಇರ್ತಕ್ಕಂಥ ಸತ್ಯವನ್ನು ಹೇಳಿದ್ದೀನಿ. ಭಾಳ ಜನ ಕೊಟ್ಟಿಲ್ಲ, ಅವರು ಬೆಂಗಳೂರು ತಿರುಗಾಡ್ತಾರೆ, ಹೇಳಿಲ್ಲ ಅಂತ ಡಿನೈ ಮಾಡ್ತೇನೆ ತಗೊಂಡಿದ್ದೆ. ಲಿಂಗ ಸಿಎಂ ಹಿಂದೆ ಲಿಂಗಪ್ಪ ಇದ್ರು, ವೀರೇಂದ್ರ ಪಾಟೀಲ್ ಇದ್ರು, ಅವ್ರ ಕಾಲದಾಗ ನಾವು ಆಡಾಡ್ತಾ ಮಾಡ್ತಿದ್ವಿ, ನಮ್ಮರೇ ಚೆನ್ನಾಗಿರ್ತಿದ್ರು ಇಟ್ಕೊಂಡಿದ್ರು. ಈಗೆಲ್ಲ ಕಂಗಾಲಾಗಿಬಿಟ್ರೆ ನಮ್ಮವರು ಡಿ ಸಿ ಎಂ ಪಾಸ್ ಸಿಎಂ ಯಾರು ತಗೊಂಡು ಎಮ್ ಹಿಂಗೆ ಕೇಳ್ತೀನಿ. ಆದರೆ ಸಿ ಎಂ ಆಗಬೇಕು, ಇಲ್ಲಿ ಬಿಡಬೇಕು. ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ, ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತೀನಿ ಏನಿದೆ ಅಂತೇಳಿ. ನಾನು ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ಆಮೇಲೆ ಮಾತಾಡ್ತೀನಿ, ಚೆಕ್ ಮಾಡ್ತೀನಿ, ಚೆಕ್ ಮಾಡ್ಬಿಟ್ಟಿರ್ತೀನಿ. ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅದನ್ನೆಲ್ಲ, ಅಂಥದ್ದು ಏನಾದ್ರು ಇದ್ರೆ ಸರಿಪಡಿಸ್ಕೊಳ್ಳಿ. ಜಾತಿ ಆಧಾರದ ಮೇಲೆ ಅಧಿಕಾರಿಗಳನ್ನ ಹಾಕೋದು ನಮ್ಮ ಸರ್ಕಾರ, ನಾವು ಮಾಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅವರು ಕೆಲಸ ಮಾಡ್ತಾರೆ, ಜನರ ಪರವಾಗಿ ಕೆಲಸ ಮಾಡ್ತಾರೆ, ಸರ್ಕಾರದ ಯೋಜನೆಗಳನ್ನು ತಲುಪಿಸ್ತಾರೆ, ಆ ಆಧಾರದ ಮೇಲೆ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಮಾತ್ರ ಎಲ್ಲ ಸಮಾಜಕ್ಕೂ ಸಮ ಪಾಲು ಸಿಗ್ತಕ್ಕಂಥದ್ದು ಮಂತ್ರಿಮಂಡಲದಲ್ಲೂ ಅಥವಾ ಪಕ್ಷದ ವೇದಿಕೆನಲ್ಲೂ. ಮುಂದೆ ನಾವು ಮಾಡ್ತಕ್ಕಂಥ ಬೋರ್ಡು ಅಥವಾ ಯಾವುದೇ ಅವಕಾಶಗಳು ಸಹ ಎಲ್ಲ ಸಮಾಜಕ್ಕೂ ಸೇರಿಸಿ ಮಾಡ್ತಕ್ಕಂಥದ್ದು. ಅವರು ಹಿರಿಯರಿದ್ದಾರೆ, ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ, ಬಟ್ ಆದರೆ ಯಾವುದೇ ಥರದ ಯಾವುದೇ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿಲ್ಲ, ಆಗೋದೂ ಇಲ್ಲ. ಅಧಿಕಾರಿಗಳು ಆ ಥರದ್ದು ಯಾವುದೂ ಇಲ್ಲ. ಅಧಿಕಾರಿಗಳನ್ನ ಜಾತಿ ನೋಡಿ ಮಾಡಲ್ಲ, ಅವರವರ ಅರ್ಹತೆ ನೋಡಿ ಅವರ ಇದ್ದವ್ರನ್ನ ಯಾರು ಕೆಲಸ ಮಾಡುವಂಥ ಆಸಕ್ತಿ ಇದೆ ಅವ್ರನ್ನ ಸ್ಥಾನದಲ್ಲಿ ಕೊಡ್ತಾರೆ. ಯಾರನ್ನಾದ್ರೂ ಅಧಿಕಾರ ಒಂದು ನಾವೆಲ್ಲ ಜಾತ್ಯತೀತ ದೇಶದಲ್ಲಿ ಭಾರತ ಮಧ್ಯೆ ಮಕ್ಕಳು ಅವೆಲ್ಲ ಆ ಮನೋಭಾವನ ಇಟ್ಕೊಳ್ಬೇಕು. ಮೊನ್ನೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಶ್ಯಾಮ ಶಿವಶಂಕರಪ್ಪನ ಹಿರಿಯರು, ಮಾಜಿ ಸಚಿವರು ಮತ್ತು ಹಿರಿಯ ಶಾಸಕರು ಅವ್ರಿಗಿರ್ತಕ್ಕಂಥ ಅನುಭವವನ್ನು ಮಾತಾಡಿದರೆ ಆ ರೀತಿ ವೀರಶೈವ ಲಿಂಗಾಯತ ಅಧಿಕಾರಿಗಳಿಗೆ ಸರಿಯಾದ ಪೋಸ್ಟಿಂಗ್ಗಳಿದೆ ಅದನ್ನು ತಪ್ಪು ಶಾಮು ಶಿವಶಂಕರಪ್ಪನ ಹೇಳಿದರೆ ಶಾಮು ಶಿವಶಂಕರಪ್ಪನ ಹೇಳಿಕೆಯನ್ನು ನಾನು ಸ್ವಾಗತಿಸಿದ್ದೀನಿ ಮತ್ತು ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೀನಿ. ನೋಡಿ, ಶಾಮು ಶಿವಶಂಕರಪ್ಪರು ಅತ್ಯಂತ ಹಿರಿಯರು, ಹಲವಾರು ಬಾರಿ ಶಾಸಕರಾದವರು, ಹಲವಾರು ಸರ್ಕಾರಗಳನ್ನು ನೋಡಿದವರು ಮತ್ತು ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಅವರು. ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಭಾಳ ಗಂಭೀರವಾದಂಥ ವಿಚಾರ, ಬರುವಂಥ ದಿನಗಳಲ್ಲಿ ಅದು ಭಾಳ ದೊಡ್ಡ ಚರ್ಚೆ ಆಗಲಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.